ಪತ್ನಿ ಲಕ್ಷ್ಮಿ ಅರುಣ ನನ್ನ ಬೆನ್ನ ಹಿಂದೆ ಇದ್ದಿದ್ದಕ್ಕೆ ಅಂತೇಳಿ ಇವತ್ತು ನನ್ನ ಮನಸ್ಸು ಪೂರ್ತಿಯಾಗಿ ತಮ್ಮ ಮುಂದೆ ಹೇಳಬೇಕಾಗುತ್ತೆ ಬಂಧುಗಳು. ಇವತ್ತು ನಮ್ಮ ಆನೆಗೊಂದಿ ಭಾಗದಲ್ಲಿ ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಸಾಕಷ್ಟು ನಾನು ಯೋಜನೆಗಳನ್ನ ನಾನು ರೂಪಿಸಿಕೊಂಡಿದ್ದೀನಿ. ಯಾವುದೇ ಒಂದು ರೀತಿಯಲ್ಲಿ ಕೂಡ ಇವತ್ತೇನು ತಿರುಪತಿ ಇವತ್ತು ಇಡೀ ಪುಣ್ಯಕ್ಷೇತ್ರ, ಇಡೀ ಪ್ರಪಂಚಕ್ಕೆ ಒಂದು ಹಿಂದೂಗಳಿಗೆ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿ ಇವತ್ತಿದೇನು, ಅಯೋಧ್ಯ ಯಾವ ರೀತಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಶ್ರೀರಾಮನ ಜನ್ಮಸ್ಥಾನವಾಗಿದೆಯೋ, ಅದೇ ಒಂದು ರೀತಿಯಲ್ಲಿ ಹನುಮ ಜನ್ಮಭೂಮಿಯಲ್ಲಿ ಹನುಮಂತನ ಅಂಜನಾದ್ರಿಯ ಒಂದು ಅಭಿವೃದ್ಧಿಗೆ ಇಡೀ ಜಿಲ್ಲಾಡಳಿತ ಮತ್ತು ನಾನು ರಾತ್ರಿ ಹಗಲು ಕೆಲಸವನ್ನು ಮಾಡಿ ಇಡೀ ದೇಶದ ಗಮನ, ಇಡೀ ಪ್ರಪಂಚದ ಗಮನನೇ ಇವತ್ತು ನಮ್ಮ ಆನೆಗೊಂದಿ, ನಮ್ಮ ಗಂಗಾವತಿ, ನಮ್ಮ ಈ ಒಂದು ಅಂಜನಾದ್ರಿ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತೀವಂತೇಳಿ. ಯಾಕೆಂದರೆ ಈಗಾಗಲೇ ಸುಮಾರು 200 ಕೋಟಿ ವೆಚ್ಚದಲ್ಲಿ ಸುಮಾರು ಯೋಜನೆಗಳನ್ನ ನಾವು ರೂಪಿಸಿಕೊಂಡಿದ್ದೀವಿ. ಬರುವಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ 100 ಕೋಟಿ ಹಣವನ್ನು ಕೊಡೋದಕ್ಕೆ ಈಗಾಗಲೇ ಅವರು ನನಗೆ ಮಾತನ್ನು ಕೊಟ್ಟಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಕೇಂದ್ರಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು 1,350 ಕೋಟಿ ವೆಚ್ಚದಲ್ಲಿ ಈ ಒಂದು ಭಾಗದಲ್ಲಿ ಒಂದು ವಾಲ್ಮೀಕಿ ವನ ಅಂತೇಳಿ ಅಭಿವೃದ್ಧಿ ಮಾಡೋದಕ್ಕೆ, ದೇವಸ್ಥಾನಕ್ಕೆ, ಯಾತ್ರಿ ನಿವಾಸಿಗಳಿಗೆ ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಆ ಒಂದು ಇದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಯೋಜನೆಗಳನ್ನ ನಾವು ತಗೊಂಡೋಗಿ ಬರುವಂತ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸಹಕಾರದಿಂದ, ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಖಂಡಿತವಾಗ್ಲೂ ಕೂಡ 1,000,000,000 ಕೋಟಿ ಹಣವನ್ನ ಈ ಭಾಗಕ್ಕೆ ತಗೊಂಡು ಬರುವಂತ ಒಂದು ನಂಬಿಕೆ, ಆತ್ಮವಿಶ್ವಾಸ, ಆ ಹನುಮಂತನ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಜಗತ್ತೇ ತಿರುಗಿ ನೋಡುವಂತ ಒಂದು ರೀತಿಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ, ಅಂಜನಾದ್ರಿಯನ್ನ ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಇವತ್ತೇನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಶೋಧ ಸುನೀಲ್ ವಡ್ಡಿಗೋಡಿ ಅವರು ಒಂದು ಮಾತನ್ನು ಹೇಳಿದರು, ಬರೋ ದಿವಸಗಳಲ್ಲಿ ಆನೆಗೊಂದಿ ಉತ್ಸವಕ್ಕೆ ಜಮೀನು ಸಾಲಲ್ಲ ಅಂತೇಳಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸುಮಾರು 70 ಎಕರೆ ಜಮೀನನ್ನು ಇವತ್ತು ವಶಪಡಿಸಿಕೊಂಡು ಇವತ್ತು ಅಂಜನಾದ್ರಿ ಹನುಮಂತನ ಒಂದು ಅಭಿವೃದ್ಧಿಗೋಸ್ಕರ, ಇವತ್ತು ಯಾತ್ರಾರ್ಥಿ ಮತ್ತು ಪ್ರವಾಸಿಗರಿಗೋಸ್ಕರ, ಇವತ್ತು ಎಲ್ಲ ಪ್ರವಾಸಿಗರು ಮತ್ತು ಭಕ್ತಾದಿಗಳಿಗೆ ಸಾಕಷ್ಟು ಸವಲತ್ತುಗಳನ್ನು ಒದಗಿಸಬೇಕು ಅಂತೇಳಿ 70 ಎಕರೆ ಜಮೀನನ್ನು ನಾವು ತಗೊಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಅಮ್ಮ ತಮ್ಮ ಆಶಯದಂತೆ 100ಕ್ಕೆ 100 ಬರುವಂಥ ದಿವಸಗಳಲ್ಲಿ, ಯಾಕೆಂದರೆ ನಾನು ಹಂಪಿ ಉತ್ಸವ ಮಾಡಿರುವಂಥ ಸಂದರ್ಭದಲ್ಲಿ 3 ದಿವಸಗಳಲ್ಲಿ 25 ಲಕ್ಷ ಜನಸಂಖ್ಯೆ ಅಲ್ಲಿಗೆ ಬಂದಿತ್ತು. ಖಂಡಿತವಾಗ್ಲೂ ಕೂಡ ಬರೋ ದಿವಸಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗೇ ಆಗ್ತಾರೆ. ಈ ಕಾರ್ಯಕ್ರಮವನ್ನು 100ಕ್ಕೆ 100 ಇಡೀ ವಿಶ್ವದ ಗಮನ ಸೆಳೆಯೋದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ನಮ್ಮೊಟ್ಟಿಗೆ ಅವರು ಹೆಜ್ಜೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನಗಳ ಜೊತೆಯಲ್ಲಿ ಬರುವಂಥ ದಿವಸಗಳಲ್ಲಿ ಯಾವ ರೀತಿ ಹಂಪಿ ಉತ್ಸವವನ್ನು ನನ್ನ ನೇತೃತ್ವದಲ್ಲಿ ನಾನು ಹಿಂದೆ ಮಾಡಿದ್ದೀನೋ ಅದಕ್ಕೆ 4ರಷ್ಟು ಈ ಭಾಗದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಬರೋ ವರ್ಷದಿಂದಾನೇ ಈ ಒಂದು ಉತ್ಸವವನ್ನು ನಾನು ಮಾಡೇ ಮಾಡ್ತೀನಿ ಅಂತೇಳಿ ತಮಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಕೇವಲ 9 ದಿವಸಗಳಲ್ಲೇ ಇಷ್ಟೆಲ್ಲ ವ್ಯವಸ್ಥೆ ಆಯಿತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ಇಲ್ಲೇನು ನಮ್ಮ ಚಿತ್ರನಟರು ಶ್ರೀಮುರಳಿ ಅವರು ಇವತ್ತು ಬಂದಿದ್ದಾರೆ, ಅದೇ ಒಂದು ರೀತಿಯಲ್ಲಿ ಅರ್ಜುನ್ ಜನ್ನಿ ಅವರ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಸುಮಾರು ಅವರು ಯುವಕರು
ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಹಂಸಲೇಖ ಅವರು ಭಗವಂತನ ಸೃಷ್ಟಿಯಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ರೀತಿಯಲ್ಲಿ ಹಂಸಲೇಖ ಅವರು ಕೂಡ ಒಂದು ಸೃಷ್ಟಿ. ಅದೇ ಒಂದು ಹಾದಿಯಲ್ಲಿ ಇವತ್ತು ಅರ್ಜುನ್ ಜನ್ಯ ಅವರು ಕೂಡ ಅವರು ಇವತ್ತು ನಡೀತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಅರ್ಜುನ್ ಜನ್ಯ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮತ್ತು ಅನುಶ್ರೀ ಅವರು ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಒಂದೇ ಒಂದೇನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಎಸ್ ಪಿ ಅವರು ಹೇಳಿದಾಗೆ ತಾವು ಎಲ್ಲಿ ಕೂಡ ಈ ರೀತಿ ಸ್ವಲ್ಪ ಕೂಡ ಗೊಂದಲ ಮಾಡಬಾರ್ದು. ತಾವೆಲ್ಲರೂ ಕೂಡ ನಿಶ್ಶಬ್ದವಾಗಿ ಎಷ್ಟು ನಿಶ್ಶಬ್ದವಾಗಿದ್ದರೆ ಕಲಾವಿದರಿಗೆ ವೇದಿಕೆ ಮೇಲೆ ಬರಲಿಕ್ಕೆ ಕೂಡ ಅಷ್ಟು ಖುಷಿಯಾಗುತ್ತೆ. ಈಗಾಗಲೇ ನಮ್ಮ ಎಸ್ ಪಿ ಅವರು ಏನು ಹೇಳಿದ್ದಾರೆ ಯಾಕೆಂದರೆ ಕೆಲವೊಂದು ವಿಷಯಗಳನ್ನ ಅವರು ಹೇಳಬೇಕು. ಅವ್ರು ಹೇಳಿದ ತಕ್ಷಣ ಸುಮಾರು 99% ಎಲ್ಲರೂ ನಿಶ್ಶಬ್ದವಾಗಿ ತುಂಬ ಶಾಂತಿಯುತವಾಗಿ ಕೂತಿದ್ದೀರಾ. ಇನ್ನೊಂದು 10% ಕೂಗಾಡ್ತಾ ಇದ್ದೀರಾ, ಅದನ್ನೂ ಬೇಡ. ಇವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಬಂದು ಇವಾಗ ಇಲ್ಲಿ ನಾವು ಕೆಲವೊಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಾವು ಇವತ್ತು ವಿಶೇಷವಾಗಿ ನಮ್ಮ ಕಿನ್ನಾಳ್ ರಾಜ್ ಅವರು, ನಮ್ಮ ಕೊಪ್ಪಳ ಜಿಲ್ಲೆಯವರು, ಕಿನ್ನಾಳಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು, ಇವತ್ತು KGF ಸಿನಿಮಾದಲ್ಲಿ ಗರ್ಭದಿ ನನ್ನಿರಿಸಿ ಅಂತೇಳಿ ಏನು ಹಾಡು ಬರೆದಿದ್ದಾರೆ, ಆ ಹಾಡನ್ನು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ನಾನೇ ಆಗಿರ್ಬೋದು, ನೀವಾಗಿರ್ಬೋದು, ಆ ಹಾಡನ್ನು ಕೇಳಿದವರು ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಆಗದೇ ಇರುವಂಥವ್ರು ಯಾರೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅದ್ಭುತವಾದಂಥ ತಾಯಿ ಬಗ್ಗೆ ಹಾಡು ಬರೆದಿರುವಂಥ ನಮ್ಮ ಕಿನ್ನಾಳ್ ರಾಜ್ ಅವ್ರಿಗೂ ಇಲ್ಲಿ ಸನ್ಮಾನ ಇದೆ. ಮತ್ತು ನಮ್ಮ ಗಂಗಾವತಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ರಂಗಭೂಮಿ ಕಲಾವಿದರಾಗಿರುವಂಥ ನಾಗರಾಜ್ ಅವ್ರಿಗೂ ಇವತ್ತು ಸನ್ಮಾನ ಆಗ್ತಾ ಇದೆ. ಮತ್ತು ಕೆಲವೊಂದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮೆರವಣಿಗೆ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ದೇವಾಲಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ನಿಶ್ಚಯ ಮಾಡಿದರು. ಅಲ್ಲಿ ಆನೆ ಮೇಲೆ ಅಂಬಾರಿಯಲ್ಲಿ ಆ ತಾಯಿ ದುರ್ಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸಿರುವಂಥ ನಮ್ಮ ಸ್ವಾಮಿಯವ್ರನ್ನ ಕೂಡ ಇಲ್ಲಿ ಕರೆದಿದ್ದೀವಿ. 3-4 ಮಂದಿಗೆ ಸನ್ಮಾನ ಆದ ತಕ್ಷಣ ಉಳಿದಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗುತ್ತೆ. ಇವಾಗ ನೀವು 3,000 ಜನ ಇದ್ದೀರಿ, ಬರೋ ವರ್ಷ 3,00,000 ಜನ ಆಗ್ತಾರೆ, ಇಡೀ ದೇಶದಿಂದ ಬರ್ತಾರೆ ನಮ್ಮ ಆನೆಗೊಂದಿಯನ್ನು ನೋಡ್ಲಿಕ್ಕೆ. ಹಾಗಾಗಿ ನಾವು ಅವರೆಲ್ಲರನ್ನು ಕೂಡ ಸ್ವಾಗತ ಮಾಡಬೇಕಾಗುತ್ತೆ ಅಂತೇಳಿ ಹೇಳಿ ಈ ಒಂದು ನನ್ನ 2 ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.